ಮೈಸೂರು ನಗರದ ಸರ್ಕಾರಿ ವೈದ್ಯರ ಲಂಚಾವತಾರ ಬಟಾಬೈಲಾಗಿದೆ. ಸೂಜಿ ಚುಚ್ಚಿದ್ರು ಕಾಸು, ಬ್ಯಾಂಡೇಜ್ ಹಾಕಿದ್ರು ಕಾಸು, ಎಲ್ಲದಕ್ಕೂ ಕಾಸು. ಇವರು ಎಲ್ಲದಕ್ಕೂ ದುಡ್ಡು. ಸೂಜಿ ಚುಚ್ಚಬೇಕಂದ್ರು ದುಡ್ಡಂತೆ, ಬ್ಯಾಂಡೇಜ್ ಹಾಕಿದ್ರು ದುಡ್ಡಂತೆ, ಒಂದು ಟ್ಯಾಬ್ಲೆಟ್ ಕೊಟ್ಟರು ದುಡ್ಡು. ಬರೀ ಲಂಚ ಲಂಚ ಇಲ್ಲದೆ ಇವರು ಊಟನೇ ಮಾಡಲ್ಲ, ಇವರು ಪೇಷಂಟನ್ನು ಕೇರೇ ಮಾಡಲ್ಲ. ಇವರು ಸರ್ಕಾರಿ ಆಸ್ಪತ್ರೆ ವೈದ್ಯರು ಲಂಚ ಬಾಕರು. ಕೆಲವ್ರಿಗೆ ಮಾತ್ರ ನಾವು ಹೇಳ್ತಾ ಇದ್ದೀವಿ, ಸರ್ಕಾರಿ ಆಸ್ಪತ್ರೆಯಲ್ಲೂ ಖಾಸಗಿ ಆಸ್ಪತ್ರೆಯಂತೆ ಇಂತಿಷ್ಟು ಹಣ ಫಿಕ್ಸ್ ಮಾಡಿದ್ದಾರೆ. ಒಳ್ಳೆ ಬೆಡ್ ಬೇಕಾ ಇಷ್ಟು ಕೊಡಿ, ಒಳ್ಳೆ ಟ್ರೀಟ್ಮೆಂಟ್ ಬೇಕಾ ಇಷ್ಟು, ಚೂಜಿ ಚುಚ್ಚಬೇಕಾ ಅದಕ್ಕಿಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ. ಪ್ರತಿದಿನ ಸುಲಿಗೆ ನಡೀತಾ ಇದ್ರೂ ಮೇಲಾಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಪಾಲಿಕೆಯ ಸದಸ್ಯರಿಗೆ ಡೋಂಟ್ ಕೇರ್ ಅಂದಿದ್ದಾರೆ ವೈದ್ಯ ಇಲ್ಲಿ ಕೋಮಲ ಅಂತೇಳಿ ಇವ್ರ ಹೆಸರು. ಲಂಚಾವತಾರದ ವಿಡಿಯೋ ವೈರಲ್ ಆಗಿದೆ. ಸಿಬ್ಬಂದಿ ನರ್ಸ್ಗಳ ಮೂಲಕ ರೋಗಿಗಳಿಂದ ಸುಲಿಗೆ ಮಾಡ್ತಾ ಇದ್ದಾರೆ. ಉದಯಗಿರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಂಚಾವತಾರ ನಡೀತಾ ಇದೆ. ಡಾಕ್ಟರ್ ಕೋಮಲ, ಸರ್ಕಾರಿ ಸಂಬಳ ಬಂದರೂ ಕೂಡ ಇವ್ರಿಗೆ ಹೊಟ್ಟೆ ತುಂಬ್ತಾ ಇಲ್ಲ, ಇವ್ರಿಗೆ ಬಡವರ ರಕ್ತ ಹೀರ್ತಾ ಇದ್ದಾರೆ. ಯಾರು ಹೇಳಿದ್ದಾರೆ ನಿಮಗೆ ದುಡ್ಡು ತಗೊಳಕ್ಕೆ? ಯಾರು ಹೇಳಿದ್ ನಿಮಗೆ? ಎಂಥವ್ರ ವಿರುದ್ಧ ಕ್ರಮ ಆಗ್ಬೇಕು ನಿಮ್ಗೆ ಹೇಳಿದಾರ ಯಾರಾದರೂ? ಇದೇನು ಖಾಸಗಿ ಆಸ್ಪತ್ರೆನ ನಿಮ್ಮ ಮನೆ ತಂದು ಕೊಡ್ತಾ ಇದ್ದೀರಾ? ಇಲ್ಲ, ಉಚಿತವಾದಂಥ ಚಿಕಿತ್ಸೆ ಅದು. ಫಿಕ್ಸ್ ಮಾಡಿದಾರ ಅವರು ಒಂದು ಇಂಜೆಕ್ಷನ್ಗೆ ಎಷ್ಟು ಕೊಡ್ಬೇಕಂತ. ಯಾಕ್ರಿ ಕೊಡಬೇಕು? ಯಾಕೆ ಕೊಡಬೇಕು? ಏನು ನಿಮ್ಮ ಮನೆದ ಆಸ್ಪತ್ರೆ ಅದು? ಸರ್ಕಾರಿ ಆಸ್ಪತ್ರೆ ಅದು? ನೋಡಿ, ಬರೀ ಕಿತ್ತು ತಿಂತಾ ಇದ್ದಾರೆ ಇವರೆಲ್ಲ, ಧನದಾಹಿಗಳು ಇವರೆಲ್ಲ. ಸರ್ಕಾರಿ ಸಂಬಳ ಸಾಕಾಗಲ್ಲ ಅನ್ನಿಸ್ತಾ ಇದೆ ಇವರಿಗೆಲ್ಲ. ಅಲ್ಲಿ ಯಾರೀ ಸರ್ಕಾರಿ ಆಸ್ಪತ್ರೆಗೆ ಬರೋರು? ಯಾರು ಅಲ್ಲೇನು ಇದ್ದವರು ಬರ್ತಾರ? ಬಡವರು, ಕೂಲಿ ಕಾರ್ಮಿಕರು, ರೈತರು ಬರ್ತಾರೆ. ಅವರಿಂದ ಕಿತ್ತು ತಿಂತಿದ್ದಾರೆ. ಲಾಚಿಗಾಗಲ್ವ ನಿಮಗೆ? ಇದು ಕೇವಲ ಒಬ್ಬರದಲ್ಲ, ಇದು ಅಲ್ಲಿರುವಂಥ ಸಾಕಷ್ಟು ಜನರು ರಕ್ತ ಹೀರ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಇವರು ಡಾಕ್ಟರ್ ಕೋಮಲ ಅವರು ನೋಡಿ ಹೇಗೆ ಬೇಡಿಕೆ ಇಡ್ತಾ ಇದ್ದಾರೆ. ಬಾಯಿ ಬಡಿಬೇಕಿಲ್ಲ, ಇನ್ ಮುಂದ್ ಮುಂದಕ್ಕೆ ಇವ್ರು ಆಡಿದ್ರೆ ಇದೇ ಏಬಿಆರ್ಕೆ ಜಾಸ್ತಿ ಮಾಡ್ತೀರಿ, ಇಲ್ಲೇ ಕಾಸ್ಪತ್ರೆಗೆ ಹೋಗು. ಅಷ್ಟೆಲ್ಲ ಗೊತ್ತಿದ್ರು ಆಡಿದ್ರೆ ಏನ್ ಬರೀ ಬಾಟ್ಲಲ್ಲ ಆಕ್ಚುಲಿ ಒಂದ್ ಸ್ವಲ್ಪ ಮಾಡು. ನೆನ್ನೆ ಒಂಚೂರು ಸುಮಾರಾಗಿ ಮಾಡಿದ್ವಿ ಇವತ್ತು ಇವ್ರು ಚೆನ್ನಾಗಿ ಚೆನ್ನಾಗಾಗಿದೆ. ಅದೇ ಹೇಳಿದೆ ನಾನು, ಅವಳಿದ್ರೆ ನೀವಿರಲ್ಲ, ನೀವಿದ್ರೆ ಅವಳಿರಲ್ಲ. ಹಿಂಗ ಹಾಕೊಂಡ್ರೆ ಏನ್ ಮಾಡ್ಲಿ? ಎಷ್ಟು ಒಂದೂವರೆ ಸಾವಿರ ಐತೆ. ನೀ ಲೆಕ್ಕ ಹಾಕೊಂಡಿರ್ತೀಯ ಪಕ್ಕ, ಅದಕ್ಕೆ ಹೇಳ್ತಾರೆ ತಗೋ ಮಾಡ್ಕೋಬೇಕು. ಲೀಗಲ್ ಆಗಿ ದುಡ್ಡು ಹಾಕ್ತಕತ್ತೀರಿ, 60 ರೂಪಾಯಿನ 60 ರೂಪಾಯಿ ಮುಖ ನೋಡ್ಬೇಡಿ. 900 ರೂಪಾಯಿ ಬರ್ತದಲ್ರಿ ನೀವು, 900 ರೂಪಾಯಿ ನಿಮ್ಗೆ ಡಿವೈಡ್ ಆದ್ರೆ ಎಷ್ಟು ಬರ್ತದೆ? ಗಂಟೆ ಗಂಭೀರವಾಗಿ ಬರ್ತದೆ ಅಂತ ಹೇಳ್ಕೊಡ್ಲಿಲ್ವ ಅವತ್ತು? ಇನ್ನೇನು ಕೇಳ್ಕೊಂಡೆ? ಹಿಂಗಿಂಗ್ ಅನ್ನೋದಷ್ಟೇ. ಇಷ್ಟರ ಕೇಸ್ಗೆ ಬಾಯಿ ಬಡಿಬೇಕಿಲ್ಲ, ಇನ್ ಮುಂದ್ ಮುಂದಕ್ಕೆ ಇವ್ರು ಆಡಿದ್ರೆ ಇದೇ ಏಬಿಆರ್ಕೆ ಜಾಸ್ತಿ ಮಾಡ್ತೀರಿ, ಇಲ್ಲೇ ಕಾಸು ಬರ್ತದೆ ಹೋಗು. ಬೇಡ ಇದು ಮೇಡಮ್, ಅಷ್ಟೆಲ್ಲ ಗೊತ್ತಿದ್ರು ಆಡಿದ್ರೆ ಏನೇ ಬಾಟ್ಲಿದೆ. ಏನ್ ಬರೀ ಬಾಟ್ಲಲ್ಲ ಆಕ್ಚುಲಿ ಒಂದ್ ಸ್ವಲ್ಪ ಮಾಡು. ನೆನ್ನೆ ಒಂಚೂರು ಸುಮಾರಾಗಿ ಮಾಡಿದ್ವಿ ಇವತ್ತು ಇವ್ರು ಚೆನ್ನಾಗಿ ಚೆನ್ನಾಗಾಗಿದೆ. ಅದೇ ಹೇಳಿದೆ ನಾನು, ಅವಳಿದ್ರೆ ನೀವಿರಲ್ಲ, ನೀವಿದ್ರೆ ಅವಳಿರಲ್ಲ. ಹಿಂಗ ಹಾಕೊಂಡ್ರೆ ಏನ್ ಮಾಡ್ಲಿ? ಎಷ್ಟು ಒಂದೂವರೆ ಸಾವಿರ ಐತೆ. ನೀ ಲೆಕ್ಕ ಹಾಕೊಂಡಿರ್ತೀಯ ಪಕ್ಕ, ಅದಕ್ಕೆ ಹೇಳ್ತಾರೆ. ಮತ್ತೆ ಯಾಕೆ ದುಡ್ಡು? ಒಂದು ಅಡ್ವೊಕೇಟ್ ಅವ್ರು ಹೇಳ್ತಾ ಇರೋದು, ಅಡ್ವೊಕೇಟ್ ಹೇಳ್ತಾ ಇರೋದು, ಪಬ್ಲಿಕ್ ಹೇಳ್ತಾ ಇರೋದು, ದುಡ್ಡು ಇಲ್ಲಿ ಕಲೆಕ್ಟ್ ಮಾಡ್ತಾ ಇದಾರೆ, ದುಡ್ಡೆಲ್ಲ ನರ್ಸ್ ಎಲ್ಲ ಕಲೆಕ್ಷನ್ ಮಾಡಿ ಡಾಕ್ಟರ್ ಕೊಟ್ಟಾರೆ ಅಂತ ಅಡ್ವೊಕೇಟ್ ಪಬ್ಲಿಕ್ ಹೇಳ್ತಾ ಇರೋದು. ನಾನು ಹೇಳ್ತಾ ಇಲ್ಲ, ಅವ್ರು ಹೇಳ್ತಾ ಇರೋದು. ಗೌರ್ಮೆಂಟ್ ಹಾಸ್ಪಿಟಲ್ ನಿಮ್ಗೆಲ್ಲ ಗೊತ್ತಿದೆ ಈ ಸರ ನಡೀತಾ ಇದ್ದಾರೆ. ನಾನ್ ಪಬ್ಲಿಕ್ ಏನ್ ಉತ್ತರ ಕೊಡ್ಬೇಕಮ್ಮ? ಪಬ್ಲಿಕ್ ಏನ್ ಉತ್ತರ ಕೊಡ್ಬೇಕು? ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪುನೀತ್ ನೇರ ಸಂಪರ್ಕದಲ್ಲಿ. ಪುನೀತ್, ಉದಯಗಿರಿ ಸರ್ಕಾರಿ ಆಸ್ಪತ್ರೆಯ ಲಂಚಾವತಾರ ಗಮನಿಸ್ತಾ ಇದ್ದೀವಿ,
ಎಲ್ಲರೂ ಕೂಡ ಹಗಲು ದರಡು ಹಿಡಿದಿದ್ದಾರೆ ಅಂತ ಅನಿಸ್ತಾ ಇದೆ. ಬಡವ್ರು ರಕ್ತ ಹೀರ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಇದು ಕೇವಲ ಸ್ಯಾಂಪಲ್ ಅಂತ ಅನಿಸ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ನಡೀತಾ ಇರ್ಬೋದಾ? ಖಂಡಿತವಾಗಿ ಪ್ರಭು, ಇಡೀ ಮೈಸೂರಲ್ಲೂ ಕೂಡ ನಾವು ಗಮನಿಸಬಹುದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರಬಹುದು, ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಹಳಷ್ಟು ಈ ಥರದ ದಂಧೆಗಳು ನಡೀತಾ ಇರತಕ್ಕಂಥದ್ದನ್ನು ನಾವು ಹಲವು ಕಡೆಗಳಲ್ಲಿ ನೋಡಿರ್ತೀವಿ. ಯಾಕೆಂತ ಹೇಳಿದ್ರೆ, ಈಗ ನಡೆದಿರ್ತಕ್ಕಂಥದ್ದು ಅಂದರೆ ಮೈಸೂರಿನ ಎನ್ ಆರ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಉದಯಗಿರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು. ಇಲ್ಲಿ ಅಲ್ಲಿರ್ತಕ್ಕಂಥ ಡಾಕ್ಟರ್ ಕೋಮಲ ಅನ್ನೋರು, ಏನು ಅವರ ಸಿಬ್ಬಂದಿ ವರ್ಗದವರು ಇರಬಹುದು, ಜೊತೆಗೆ ನರ್ಸ್ಗಳು ಏನಿದ್ದಾರೆ, ಅವ್ರ ಕಡೆಯಿಂದ ಹಣವನ್ನು ವಸೂಲಿ ಮಾಡ್ತಾ ಇರತಕ್ಕಂಥದ್ದು, ಈ ಒಂದು ವಿಡಿಯೋ ಇದೀಗ ವೈರಲ್ ಆಗಿರತಕ್ಕಂಥದ್ದು. ಈ ಒಂದು ವಿಡಿಯೋ ವೈರಲ್ ಆಗಿರೋದ್ರಿಂದಾಗಿಯೇ ಇವ್ರು ಮಾಡ್ತಾ ಇರತಕ್ಕಂಥ ದಂಧೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದನ್ನು ಹೊರತುಪಡಿಸಿದ್ರೆ ಇವರೆಲ್ಲಿಯೂ ಕೂಡ ಅವ್ರು ಮಾಡ್ತಾ ಇರತಕ್ಕಂಥ ಏನೋ ಹಣವನ್ನು ಇವರು ದೋಚುವಂಥ ಒಂದು ಕೆಲಸವನ್ನು, ಬಡವರನ್ನು ಸುಲಿಗೆ ಮಾಡ್ತಾ ಇರತಕ್ಕಂಥ ಒಂದು ಕೆಲಸ ಬೆಳಕಿಗೆ ಬರ್ತಾ ಇರಲಿಲ್ಲ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ಈ ಹಿಂದೆಯೂ ಕೂಡ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ಕೋಮಲ ಅಂತಕ್ಕಂಥ ವೈದ್ಯ ಏನಿದ್ದಾರೆ, ಅವರು ಏನು ಹಣವನ್ನು ಹೆಚ್ಚಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸರ್ಕಾರಿ ಆಸ್ಪತ್ರೆಗಳು ಅಂತ ಹೇಳಿದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಬಡವರೇ ಹೋಗ್ತಕ್ಕಂಥದ್ದು, ಯಾರು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಅಂಥವರು ಆ ಒಂದು ಸ್ಥಳ, ಆ ಒಂದು ಸರ್ಕಾರಿ ಆಸ್ಪತ್ರೆಗಳಿಗೆ ತೆರಳುತ್ತಾರೆ. ಅಲ್ಲಿ ಇರತಕ್ಕಂಥ ಸೌಲಭ್ಯಗಳನ್ನು ಪಡೆದುಕೊಂಡು ತಾವು ಅನಾರೋಗ್ಯ ಪೀಡಿತರೇನಾಗಿರ್ತಾರೆ, ಅವರು ಆರೋಗ್ಯವಂತರಾಗಲಿಕ್ಕೆ ಮುಂದಾಗ್ತಾರೆ. ಆದರೆ ಅಂಥವರಿಂದಲೂ ಕೂಡ, ಬಡವರಿಂದಲೂ ಕೂಡ ಹಣವನ್ನು ಪೀಕುವಂತಹ ಒಂದು ಕೆಲಸಕ್ಕೆ ಈ ಸರ್ಕಾರಿ ವೈದ್ಯರು ಮುಂದಾಗಿರತಕ್ಕಂಥದ್ದು, ಸರ್ಕಾರದ ಸಂಬಳವನ್ನು ತೆಗೆದುಕೊಳ್ತಾರೆ, ಜೊತೆಗೆ ಗಿಂಬಳವೂ ಕೂಡ ಬೇಕಾಗಿರತಕ್ಕಂಥದ್ದು ನಾವು ದೃಶ್ಯದಲ್ಲೂ ಕೂಡ ಕಾಣಬಹುದು. ಎಷ್ಟು ಮಟ್ಟಿಗೆ ಇವರ ಒಂದು ಕಾರ್ಯವೈಖರಿ ಇದೆ ಅಂತ ಹೇಳಿ, ಅಲ್ಲಿ ಜವಾಬ್ದಾರಿಯುತವಾದಂತಹ ಎನ್ ಆರ್ ಕ್ಷೇತ್ರದ ಶಾಸಕರು ಕೂಡ ಇದ್ದಾರೆ, ಏನು ತನ್ವೀರ್ ಸೇಠ್ ಅನ್ನೋರು ಕೂಡ ಇರತಕ್ಕಂಥದ್ದು, ಜೊತೆಗೆ ಆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಉನ್ನತ ಅಧಿಕಾರಿಗಳ ಗಮನಕ್ಕೂ ಕೂಡ, ನಗರಪಾಲಿಕೆ ಸದಸ್ಯರ ಗಮನಕ್ಕೂ ಕೂಡ ತಂದಿದ್ದಾರೆ. ಅವರೆಲ್ಲರೂ ಕೂಡ ಇದು ಕಡಿವಾಣ ಆಗ್ತಕ್ಕಂಥ ಪ್ರಯತ್ನ ಮುಂದಾಗಿದ್ರು ಕೂಡ ಅವರಾರಿಗೂ ಕೂಡ ಕ್ಯಾರೆ ಅನ್ನುವಂಥ ಕೆಲಸವನ್ನು ಕೂಡ ಡಾಕ್ಟರ್ ಕೋಮಲ ಅವರು ಮಾಡ್ತಾ ಇಲ್ಲ. ಹೀಗಾಗಿ ಅವರ ವಿರುದ್ಧ ಸಾರ್ವಜನಿಕರೇ ತಿರುಗಿಬಿದ್ದು ಅವರೇ ವಿಡಿಯೋವನ್ನು ಮಾಡುವ ಮುಖಾಂತರ ಅವರೇನು ಬಡವರ ಹತ್ರ ಹಣವನ್ನು ಏನು ಲಂಚವನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು, ಇದನ್ನೆಲ್ಲವನ್ನು ಏನು ಮಾಡ್ತಾ ಇದ್ದಾರೆ, ಏನು ಅಲ್ಲಿ ಒಂದು ಸಣ್ಣ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದರೂ ಕೂಡ ಏನು ಒಂದು ಆಯಿಂಟ್ಮೆಂಟ್ ತಗೊಳ್ಳುವಂಥದ್ದು ಇರಬಹುದು, ಗಾಯಗಳಿಗಿರ್ಬೋದು, ಹೆಚ್ಚಿನ ಕಾಯಿಲೆಗಳಿಗಿರ್ಬೋದು, ಎಲ್ಲದಕ್ಕೂ ಕೂಡ ಬಾಣಂತಿಯರು, ವೃದ್ಧರು ಎಲ್ಲರ ಹತ್ರನೂ ಕೂಡ ಹಣವನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವರಿಗೆ ಕಡಿವಾಣ ಆಗ್ತಕ್ಕಂಥ ಒಂದು ಕೆಲಸವನ್ನು ಜಿಲ್ಲಾಡಳಿತ ಆಗಲಿ ಅಥವಾ ಸಂಬಂಧಪಟ್ಟಂಥ ಇಲಾಖೆ ಉನ್ನತ ಅಧಿಕಾರಿಗಳು ಮಾಡಲೇಬೇಕಾಗಿದೆ. ಇಲ್ಲವಾದರೆ ಇವರ ಒಂದು ದಂಧೆಗಳು ಮತ್ತಷ್ಟು ಹೆಚ್ಚಾಗ್ತವೆ. ಯಾಕೆಂತ ಹೇಳಿದ್ರೆ, ಮೈಸೂರಿನ ಹಲವು ಆಸ್ಪತ್ರೆಗಳಲ್ಲಿ ನಾವು ಟಿ ವಿ ಫೈನಲ್ ಕೂಡ ಸುದ್ದಿಯನ್ನು ಬಿತ್ತರಿಸಿದ್ವಿ, ಕಳೆದ ತಿಂಗಳಲ್ಲಿ ಆಗಿದ್ದಂತಹ ಕೆಲವು ಘಟನೆಗಳಿರಬಹುದು. ಜೊತೆಗೆ ಮೈಸೂರಿನ ಹೆಸರಾಂತ ಬಡವರ ಆಸ್ಪತ್ರೆ ಅಂತಲೇ ಕರೆಯಲಾಗುವಂತಹ ಕೆಆರ್ ಆಸ್ಪತ್ರೆಯಲ್ಲೂ ಕೂಡ ಈ ತರದ ಹಲವು ಘಟನೆಗಳು ಬೆಳಕಿಗೆ ಬಂದಿದ್ವು. ಜೊತೆಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಡುವಲ್ಲಿಯೂ ಕೂಡ ಅವರು ಮಾಡತಕ್ಕಂಥ ತಾರತಮ್ಯಗಳಿರ್ಬೋದು, ಹಣವನ್ನು ಕೊಟ್ಟಂತವರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಡತಕ್ಕಂಥದ್ದು ಇರಬಹುದು, ಈ ತರದ ಎಲ್ಲವೂ ಕೂಡ ಇದ್ವು. ಆ ತರದಕ್ಕೆ ಈಗ ಇದೊಂದು ಘಟನೆ ಒಂದು ಉದಾಹರಣೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಉದಯಗಿರಿಯ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ತರದ ಒಂದು ಏನು ಹಣವನ್ನು, ಸರ್ಕಾರದ ಎಲ್ಲ ಸೌಲಭ್ಯಗಳಿದ್ದರೂ ಕೂಡ ಅದನ್ನು ರೋಗಿಗಳಿಗೆ ನೀಡಬೇಕಾದಂತಹ ವೈದ್ಯರೇ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರತಕ್ಕಂಥವರು ಬಡವರಿಂದ ಹಣವನ್ನು ಸುಲಿಗೆ ಮಾಡತಕ್ಕಂಥದ್ದು, ಅಲ್ಲಿ ಲಂಚವನ್ನು ಪಡೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಣವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅಷ್ಟೇ ಅವರಿಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಒದಗಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರ ಎಲ್ಲ ಆಟಗಳಿಗೂ ಕೂಡ ಕಡಿವಾಣವನ್ನು ಹಾಕೋದ್ರ ಜೊತೆಗೆ ತಪ್ಪು ಮಾಡ್ತಾ ಇರತಕ್ಕಂಥವ್ರ ಮೇಲೆ ಕಾನೂನಿನ ಅನ್ವಯವಾಗಿ ಏನು ಅವರಿಗೆ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ, ಆ ಥರದ ಕ್ರಮವನ್ನು ಜರುಗಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಬೇಕು ಅಂತ ಹೇಳಿ ಈಗ ಸಾರ್ವಜನಿಕರು ಕೂಡ ಒತ್ತಾಯವನ್ನು ಮಾಡ್ತಾ ಇರತಕ್ಕಂಥದ್ದು. ಹೀಗಾಗಿ ಉನ್ನತಾಧಿಕಾರಿಗಳು ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಇವ್ರ ಮೇಲೆ ಯಾವ ರೀತಿಯಾದಂತಹ ಕಡಿವಾಣವನ್ನು ಹಾಕ್ತಾರೆ, ಇವ್ರು ನಿಜವಾಗ್ಲೂ ಕೂಡ ಇವರಿಗೆ ಶಿಕ್ಷೆಗೊಳಪಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಪ್ರಭು. ಅಂದ್ರೆ ಈಗ ಪುನೀತ್, ಇದು ಒಂದ್ ರೀತಿ ಸರಪಳಿ ತರ ಕೆಲಸ ಮಾಡ್ತಾ ಇರ್ಬೋದು ಅಂತ. ಯಾಕಂದ್ರೆ ಒಬ್ಬ ನರ್ಸ್ ಇಂದ ಹಿಡ್ಕೊಂಡು ಅಲ್ಲಿ ಗುಮಾಸ್ತನ ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಒಂದು ರೀತಿ ಟಾರ್ಗೆಟ್ ಕೊಟ್ಟು ಅವ್ರಿಗೆ ಟಾಸ್ಕ್ ತರ ಕೊಟ್ಟು ವಸೂಲಿ ಮಾಡಿ ಅದನ್ನ ಮತ್ತೆ ಬೇರೆ ಕಡೆ ಅಂದ್ರೆ ಅವರದ್ದ ಇಲಾಖೆ ಕಡೆ ಮತ್ತೆ ಮೇಲಾಧಿಕಾರಿಗಳಿಗೆ ಈ ರೀತಿ ಕಳಿಸುವಂತಹ ಪ್ರಯತ್ನಗಳು ಅದು ಮೇಲಿಂದಲೇ ನಡೀತಾ ಇರ್ಬೋದು ಅನ್ನುವಂಥ ಅನುಮಾನ ಇದೆ. ಇಲ್ಲ ಅಂತಲೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಪ್ರಭು. ಯಾಕೆಂತ ಹೇಳಿದ್ರೆ, ಇವರು ಈ ಎಲ್ಲ ವಿಚಾರಗಳು ಕೂಡ ಸಾಮಾನ್ಯವಾಗಿ ಗೊತ್ತೇ ಗೊತ್ತಿರ್ತವೆ. ಯಾಕೆಂತ ಹೇಳಿದ್ರೆ, ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಹೇಳಿದ್ರೆ ಅದು ಸಾರ್ವಜನಿಕರು ಹೆಚ್ಚಿನದಾಗಿ ಬರತಕ್ಕಂಥವ್ರು, ಬಡಜನ ಬರತಕ್ಕಂಥವ್ರು, ಇವರೆಲ್ಲರೂ ಕೂಡ ಅವರು ಅಲ್ಲಿ ಏನು ಅನುಭವಿಸಿರ್ತಾರೆ ಅಂದ್ರೆ ಅವರು ಹಣವನ್ನು ಕೊಟ್ಟು ಏನು ಚಿಕಿತ್ಸೆಯನ್ನು ಪಡೆದುಕೊಂಡಿರ್ತಾರೆ, ಸರ್ಕಾರದ ಸೌಲಭ್ಯಗಳು ಇದ್ರೂ ಕೂಡ ಅಂಥವರು ಹೊರಗಿನ ಭಾಗದಲ್ಲಿ ಚರ್ಚೆ ಮಾಡಿರ್ತಾರೆ. ಜೊತೆಗೆ ನಗರಪಾಲಿಕೆ ಸದಸ್ಯರ ಗಮನ ಇರಬಹುದು, ಶಾಸಕರ ಗಮನಗಳಿರಬಹುದು, ಇವರೆಲ್ಲರ ಗಮನಕ್ಕೂ ಹೋಗಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತಹ ಕ್ರಮಗಳಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ಎಷ್ಟರ ಮಟ್ಟಿಗೆ ಅವರ ಮೇಲಧಿಕಾರಿಗಳ ಒಂದು ಕಾರ್ಯವೈಖರಿ ಕೂಡ ಎಷ್ಟರ ಮಟ್ಟಿಗೆ ಇದೆ
ಅನ್ನೋದು ಕೂಡ ಇಲ್ಲಿ ಅರ್ಥ ಆಗುತ್ತೆ. ಜೊತೆಗೆ ಮುಖ್ಯವಾಗಿ ಯಾವುದೇ ಒಬ್ಬ ವೈದ್ಯ ತಮಗೆ ಸಪೋರ್ಟರ್ಸ್ ಇಲ್ಲದೆ ಈ ತರದ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಜನರು ಕೂಡ ಪ್ರತಿನಿತ್ಯವೂ ಕೂಡ ಬರತಕ್ಕಂಥ ರೋಗಿಗಳ ಹತ್ರ ಅವರು ಕೊಡ್ತಕ್ಕಂಥ ಟ್ರೀಟ್ಮೆಂಟ್ಗೆ ಜೊತೆಗೆ ಔಷಧಿಗಳನ್ನ ಏನ್ ಕೊಡ್ತಾರೆ ಇದೆಲ್ಲದಕ್ಕೂ ಕೂಡ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಜಗಜ್ಜಾಹೀರಾಗಿರುತ್ತೆ, ಎಲ್ರಿಗೂ ಕೂಡ ಮಾಹಿತಿ ಇರುತ್ತೆ. ಆದರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಉನ್ನತಾಧಿಕಾರಿಗಳಿಗೂ ಕೂಡ ಏನೋ ಅವರ ಮೇಲಧಿಕಾರಿಗಳಿಗೂ ಕೂಡ ಇದು ಎಲ್ಲ ರೀತಿಯಾದಂತಹ ಸಹಕಾರವನ್ನು ಅವರು ಕೂಡ ಕೊಡ್ತಾ ಇರಬಹುದೇನೋ ಅನ್ನೋ ಒಂದು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತವೆ. ಯಾವಾಗ ಈ ತರದ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅವರ ಮೇಲೆ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ, ಬಡ ಜನರ ಅಂದ್ರೆ ಬಡ ರೋಗಿಗಳ ಹತ್ರನೂ ಕೂಡ ಹಣವನ್ನ ಕೀಳುವಂತಹ ಇಂಥವರಿಗೆ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಷ್ಟೇ ಇಲ್ಲಿ ಯಾವುದೇ ರೀತಿಯಾದಂತಹ ಸಹಕಾರಗಳನ್ನ ಈ ತರ ದಂಧೆಗಳನ್ನ ಮಾಡತಕ್ಕಂಥವ್ರಿಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳಿ ಜನರಿಗೆ ನಂಬಿಕೆ ಬರುತ್ತೆ. ಇಲ್ಲವಾದ್ರೆ ಈ ತರದ ಒಂದು ವಾತಾವರಣ ಮುಂದುವರೆದಂತಹ ಸಂದರ್ಭದಲ್ಲಿ ಇಲ್ಲಿ ಎಲ್ಲರ ಒಂದು ಸಹಕಾರವು ಕೂಡ ಇರುತ್ತೆ, ಕೈವಾಡಗಳಿರುತ್ತೆ ಅನ್ನೋ ಒಂದು ಅನುಮಾನಗಳು ಸಾರ್ವಜನಿಕರಿಗೆ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಹೀಗಾಗಿ ಈ ತರದ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರ್ಕಾರದ ಆಸ್ಪತ್ರೆಯಲ್ಲಿ ಹಣವನ್ನು ತೆಗೆದುಕೊಂಡು ಚಿಕಿತ್ಸೆಯನ್ನು ಕೊಡ್ತಾ ಇರತಕ್ಕಂಥ ಅಂದ್ರೆ ತಮ್ಮ ಅಧಿಕಾರವನ್ನು ತಮ್ಮ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿಭಾಯಿಸಿದೆ ಹಣವನ್ನ ಮಾಡ್ತಾ ಇರತಕ್ಕಂಥ ಇಂಥವ್ರ ಮೇಲೆ ಕ್ರಮವನ್ನು ಜರುಗಿಸತಕ್ಕಂಥ ಕೆಲಸ ಆಗ್ಬೇಕಾಗಿರತಕ್ಕಂಥದ್ದು. ಮುಂದೆ ಯಾವ ರೀತಿಯಾದಂತಹ ಕ್ರಮವನ್ನು ಇವ್ರ ಮೇಲೆ ತೆಗೆದುಕೊಳ್ತಾರ ಅಥವಾ ಇವರ ದಂಧೆಗೆ ಅವರೇ ಸಹಕಾರವನ್ನು ಕೊಡ್ತಾರ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಿದೆ ಪ್ರಭು. ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.